रंजिता दुनिया के स्वागत नानी वीडियो दी प्रेग्नेंसी मज्जे कुड़ीबा और मज्जे कुड़े समर टाइमल तक विंटर्स और रेनी सीजन तकबार्दा मज्जे कुड़ियों ऐन लाभ है ऐन नष्ट है एंड यार ईर मज्जे जास्ती सेवने आने हेल्पफुल बेनिफिट्स बे वीडियो डिस्कसा अदिंत मुंचे इवर्गू यार नु चानल सब्सक्राइब आगे प्लीज नु चानल सब्सक्राइब मत शेयर अंत सो प्रेग्नेंसी वाटर इंटेक् और लिक्विड इंटेक् तुम मुख्य अंत हेलब सो बॉडी हाइड्रेट मारते सो तुम्बा समस्या निवारणे आगते बॉडी हाइड्रेट आदि कॉन्स्टिपेशन समस्या आगेबू और हीट समस्या आगेबू सो इतरदेला हाइड्रेशन तुम इंपॉर्टेंट अंत हेलबू सो अदे कारण सो वाटर इंटेक बट के हेवी वाटर इंटेक तक आगदे कारण दिन के 4-5 लीटरस्ु तक अरे सो अदर कॉम्पोजिट आगे अगर 5 लीटरस्ु वाटर इंटेक तक आगदे अरे कॉम्पोजिट आगे फ्रूट ज्यूस आगेबर मज्जे आगेबू और लिक्विड अंशगळागिरबहुदु और लिक्विड अंश इरो पदार्थ आगेबहुदु इदनेल्ल तगोळोद्रिंदागि निम्म बॉडिगे बेगोस्टु वाटर हईड्रेशन आगते अंतने हेळबहुदु हागारे ई बटर मिल्क एष्टु प्रमाणदल्लि तगोबेकु और समर सीजन्स अल्लि बटर मिल्क तगोंड्रे एनु प्रॉब्लम आगल्ल बट विंटर सीजन्स और रेनी सीजन्स अल्लि बटर मिल्क ತಗೊಂಡ್ರೆ ಕೆಲವರಿಗೆ ಶೀತ ಆಗುತ್ತೆ ಅಂತ ಹೇಳ್ತಾರೆ ಇದು ನಿಜನ ಅನ್ನೋದಿಕ್ಕೆ ಕಾರಣಗಳು ಹೇಳ್ತೀನಿ ನಾನು ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ ಸೋ ಈ ಬಟರ್ ಮಿಲ್ಕ್ ಇಂದ ಏನೆಲ್ಲ ಲಾಭಗಳು ಇರುತ್ತೆ ಫಸ್ಟ್ ಹೇಳ್ತೀನಿ ಇಲ್ಲಿ ನಿಮ್ಮ ಬಾಡಿಯನ್ನ ಹೈಡ್ರೇಷನ್ ಆಗುತ್ತೆ ಪ್ಲಸ್ ನಿಮಗೆ ಈ ವಾಟರ್ ಇಂಟೇಕ್ ತಗೊಳ್ಳೋ ಜೊತೆ ನ್ಯೂಟ್ರಿಷನ್ ಡ್ರಿಂಕ್ ಅಂತಾನೆ ಕನ್ಸಿಡರ್ ಮಾಡಬಹುದು ಲಾಟ್ಸ್ ಆಫ್ ನ್ಯೂಟ್ರಿಷನ್ಸ್ ಇರುತ್ತೆ ಅಂತಾನೆ ಹೇಳಬಹುದು ಅಂಡ್ ಇದು ತುಂಬಾನೇ ತಂಪಾಗಿರೋದ್ರಿಂದ ನಿಮ್ಮ ಹೀಟ್ ಅನ್ನು ಕಡಿಮೆ ಮಾಡುತ್ತೆ ಸೋ ಯಾವಾಗ ಇದು ಹೀಟ್ ಕಡಿಮೆ ಆಗುತ್ತೆ ನಿಮ್ಮ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿರಬಹುದು ಪ್ರೆಗ್ನೆನ್ಸಿ ತುಂಬಾನೇ ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ಆಮೇಲೆ ನಿಮ್ಮ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇಂದ ಈ ಕಾನ್ಸ್ಟಿಪೇಷನ್ ಸಮಸ್ಯೆಗಳು ಎಲ್ಲ ಮಹಿಳೆಯರಿಗೆ ಇದ್ದಿದೆ ಬಟ್ ಮಜ್ಜಿಗೆ ಕುಡಿಯೋದ್ರಿಂದ ಈ ಕಾನ್ಸ್ಟಿಪೇಷನ್ ಸಮಸ್ಯೆಗಳು ಆದಷ್ಟು ನಿವಾರಣೆ ಆಗುತ್ತೆ ಯಾರಿಗೆ ಗ್ಯಾಸ್ ಆರ್ ಆಸಿಡಿಟಿ ಪ್ರಾಬ್ಲಮ್ಸ್ ಇದೆ ಅದೆಲ್ಲಾನೂ ನಿವಾರಣೆ ಆಗುತ್ತೆ ಅಂತಾನೆ ಹೇಳಬಹುದು ಸೋ ಮಜ್ಜಿಗೆಯಲ್ಲಿ ಲೋ ಫ್ಯಾಟ್ ಇರೋದು ಆಮೇಲೆ ಕ್ಯಾಲ್ಸಿಯಂ ಹೇರಳ ಇರುತ್ತೆ ಸೋ ಯಾಕಂದ್ರೆ ಡೈರಿ ಮಿಲ್ಕ್ ಪ್ರಾಡಕ್ಟ್ ಅಲ್ಲಿ ನಿಮಗೆ ಕ್ಯಾಲ್ಸಿಯಂ ಒಂದು ತುಂಬಾನೇ ಸಿಗುತ್ತೆ ಸೋ ಇದರಿಂದಾಗಿ ಪ್ರೋಟೀನು ಹೌದು ಪ್ರೋಟೀನು ಸಿಗುತ್ತೆ ಸೋ ಇದರಿಂದಾಗಿ ನಿಮಗೆ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ ಈ ಮಜ್ಜಿಗೆ ಕುಡಿಯೋದನ್ನ ಆರ್ ಬಟರ್ ಮಿಲ್ಕ್ ಕುಡಿಯೋದನ್ನ ಅಂತಾನೆ ಹೇಳಬಹುದು ಸೋ ನೆಕ್ಸ್ಟ್ ಲಾಭ ಏನು ಅಂತಂದ್ರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಸೋ ಅಂಡ್ ಈ ಟೈಮ್ ಅಲ್ಲಿ ಮಹಿಳೆಯರಿಗೆ ಅವರ ಪ್ರೆಗ್ನೆನ್ಸಿ ಲೇಡಿಗೆ ಇಮ್ಯುನಿಟಿ ಪವರ್ ಲೋ ಇರುತ್ತೆ ಸೋ ಅದನ್ನ ಬೂಸ್ಟ್ ಮಾಡೋದಿಕ್ಕೆ ಮಜ್ಜಿಗೆ ಕುಡಿಯೋದ್ರಿಂದ ಒಳ್ಳೆ ಲಾಭದ ಅಂಶ ಇದೆ ಅಂತಾನೆ ಹೇಳಬಹುದು ನೆಕ್ಸ್ಟ್ ಲಾಭ ಏನು ಅಂತಂದ್ರೆ ಡೈಜೆಷನ್ ಪ್ರಾಬ್ಲಮ್ಸ್ ನ ನಿವಾರಣೆ ಮಾಡುತ್ತೆ ಯಾಕಂದ್ರೆ ಪ್ರೆಗ್ನೆನ್ಸಿ ಅಲ್ಲಿ ಇಂಡೈಜೆಷನ್ ಆಗಿರಬಹುದು ಆರ್ ಬೇಗನೆ ನಮಗೆ ಏನು ಡೈಜೆಷನ್ ಆಗದೆ ಇರೋದ್ರಿಂದ ಹೊಟ್ಟೆ ಉಬ್ಬರ್ಸಂಗ ಆಗಿರಬಹುದು ಗ್ಯಾಸ್ ಅಡಿಟಿಟಿ ಸಮಸ್ಯೆಗಳು ಬರುತ್ತೆ ಸೋ ಅದರ ನಿವಾರಣೆಗೆ ಈ ಮಜ್ಜಿಗೆ ಕುಡಿಯೋದ್ರಿಂದ ಡೈಜೆಷನ್ ನಿವಾರಣೆ ಆಗುತ್ತೆ ಬೇದಿ ರಿಡ್ಯೂಸ್ ಆಗುತ್ತೆ ಸೋ ಬಾಡಿ ಬೋನ್ ಡೆವಲಪ್ಮೆಂಟ್ ಆಗುತ್ತೆ ಯಾಕಂದ್ರೆ ಡೈರಿ ಪ್ರಾಡಕ್ಟ್ ನಲ್ಲಿ ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಅಂತಾನೆ ಹೇಳಬಹುದು ಅಂಡ್ ಯಾರಿಗೆ ಪ್ರೆಗ್ನೆನ್ಸಿಯಲ್ಲಿ ಬಿಪಿ ಹೈ ಪ್ರೆಷರ್ ಇರುತ್ತೆ ಸೋ ಸಾಮಾನ್ಯವಾಗಿ ಥರ್ಡ್ ಟ್ರೈಮಿಸ್ಟರ್ ಬಿಪಿ ಅವರ್ ಬ್ಲಡ್ ಪ್ರೆಷರ್ ಹೈ ಆಗೋ ಚಾನ್ಸಸ್ ಇರುತ್ತೆ ಅಂತವರು ಈ ಬಟರ್ ಮಿಲ್ಕ್ ನ ತೊಳೆಯೋದ್ರಿಂದ ಬಿಪಿ ಲೋ ಆಗೋ ಚಾನ್ಸಸ್ ಇರುತ್ತೆ ಅಂತಾನೆ ಹೇಳಬಹುದು ಇನ್ನೊಂದು ಮೇನ್ ಇದು ಮಗುವಿನ ಡೆವಲಪ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಲಾಟ್ಸ್ ಆಫ್ ನ್ಯೂಟ್ರಿಷನ್ ಪ್ರೋಟೀನ್ ಇರೋದ್ರಿಂದ ಮಗುವಿನ ಡೆವಲಪ್ಮೆಂಟ್ ಗೆ ಸಹಕಾರಿ ಮತ್ತೆ ಬೋನ್ ಡೆವಲಪ್ಮೆಂಟ್ ಗೆನು ಸಹಕಾರಿ ಅಂತಾನೆ ಹೇಳಬಹುದು ಹಾಗಾದ್ರೆ ದಿನಕ್ಕೆ ಎಷ್ಟು ಲೀಟರ್ ತಗೋಬೇಕು ಅಂತಂದ್ರೆ ದಿನಕ್ಕೆ 100 ml ಇಂದ 150 ml ವರೆಗೂ ಈ ಬಟರ್ ಮಿಲ್ಕ್ ನ ತಗೋಬಹುದು ಸೋ ಯಾರಿಗೆ ಕಾಲು ನೋವಿರುತ್ತೆ ಯಾರಿಗೆ ಸೊಂಟ ನೋವಿರುತ್ತೆ ಈ ತರದೆಲ್ಲ ಸಮಸ್ಯೆಗಳು ಮಸಲ್ ಸಮಸ್ಯೆಗಳು ಇರುತ್ತಲ್ಲ ಸೋ ಅಂತವರೆಲ್ಲ ಈ ಬಟರ್ ಮಿಲ್ಕ್ ನ ತಗೊಳ್ಳೋದ್ರಿಂದ ತುಂಬಾನೇ ಲಾಭ ಇದೆ ಅಂತಾನೆ ಹೇಳಬಹುದು ಈ ಬಟರ್ ಮಿಲ್ಕ್ ಅಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಪ್ರೋಟೀನ್ ಇರುತ್ತೆ ಫಾಸ್ಫರಸ್ ಅಂತ ತುಂಬಾ ನ್ಯೂಟ್ರಿಷನ್ಸ್ ಅಂಶ ಇರೋದ್ರಿಂದ ಸೋ ಅದನ್ನ ನಾರ್ಮಲ್ ಫುಡ್ ತರನೆ ಕನ್ಸಿಡರ್ ಮಾಡ್ಕೊಂಡು ತಗೋಬಹುದು ಏನು ಪ್ರಾಬ್ಲಮ್ ಇಲ್ಲ ಈವನ್ ವಿಂಟರ್ ಆರ್ ರೈನಿ ಸೀಸನ್ಸ್ ಅಲ್ಲೂ ತಗೋಬಹುದು ಅಂಡ್ ಈವನ್ ಕಂಪೇರ್ ಮಾಡಿದ್ರೆ ಸಮ್ಮರ್ ಸೀಸನ್ ಕಂಪೇರ್ ಮಾಡಿದ್ರೆ ರೈನಿ ಮತ್ತೆ ವಿಂಟರ್ ಸೀಸನ್ಸ್ ಅಲ್ಲಿ ಸ್ವಲ್ಪನೇ ಕಡಿಮೆ ತಗೊಳ್ಳೋದು ಉಪಯುಕ್ತ ಯಾಕಂದ್ರೆ ಶೀತ ಆಗೋ ಚಾನ್ಸಸ್ ನ ಅವಾಯ್ಡ್ ಮಾಡೋದಿಕ್ಕೆ ಇಲ್ಲ ಅಂತಾನೆ ನಾರ್ಮಲ್ ಆಗಿ ಬಟರ್ ಮಿಲ್ಕ್ ನ ಯಾವ ಸೀಸನ್ಸ್ ಅಲ್ಲಿ ರೈನಿ ಸೀಸನ್ಸ್ ಆಗಿರಬಹುದು ವಿಂಟರ್ ಸೀಸನ್ಸ್ ಆಗಿರಬಹುದು ಸಮ್ಮರ್ ಸೀಸನ್ಸ್ ಅಲ್ಲಿ ಯಾವ ಸೀಸನ್ಸ್ ಅಲ್ಲೂ ತಗೊಂಡ್ರು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳಬಹುದು ಅದಾದ್ಮೇಲೆ ನೆಗೆಟಿವ್ ಏನು ಅಂತ ಕನ್ಸಿಡರ್ ಮಾಡಿದ್ರೆ ಅದೇ ಮೇನ್ ಇದೆ ಶೀತ ಆಗೋ ಚಾನ್ಸಸ್ ಇರುತ್ತೆ ಕೆಮ್ಮು ನೆಗಡಿ ಆಗೋ ಚಾನ್ಸಸ್ ಇರುತ್ತೆ ಪ್ರೆಗ್ನೆನ್ಸಿ ಮಹಿಳೆಯರಿಗೆ ಈ ತರ ಶೀತ ಕೆಮ್ಮು ಏನಾದರೂ ಆಗಿದೆ ಅಂತ ಅಂದಾಗ ಅವರಿಗೆ ಟ್ಯಾಬ್ಲೆಟ್ ತಗೊಳ್ಳದೆ ಇರೋದ್ರಿಂದ ಕಾರಣ ಅದೊಂಚೂರು ಪ್ರಾಬ್ಲಮ್ ಆಗಬಹುದು ಅಂತಾನೆ ಹೇಳಬಹುದು ಅದು ಬಿಟ್ಟು ಬೇರೆ ಯಾವ ಸಮಸ್ಯೆನೂ ಆಗಲ್ಲ ಅಂತಾನೆ ಹೇಳಬಹುದು ಅಂಡ್ ಈ
ಇದನ್ನ ನಾರ್ಮಲಾಗಿ ನಾವು ಹೈಡ್ರೇಷನ್ಗೆ ಇಂಪಾರ್ಟೆಂಟ್ ಕೊಡೋದ್ರಿಂದ ಸೊ ನಾವು ಲಿಕ್ವಿಡ್ ಯಾವ ಥರ ತೊಗೊಳ್ತೀವಿ ನೋಡಿ ಆ ಥರನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ವೇಳೆ ನಿಮಗೆ ಬಟರ್ ಮಿಲ್ಕಿನ ಶೀತ ಆಗ್ತಾ ಇದೆ ಅಂತಂದರೆ ಬೇರೆ ಫ್ರೂಟ್ ಜ್ಯೂಸು ಇಲ್ಲಾರೆ ವಾಟರ್ ಇಂಟೇಕ್ ಜಾಸ್ತಿಯಾಗಿ ಮಾಡಬೇಕು ಅಷ್ಟೇ. ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ. ಇದೇ ಥರ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ಏನೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರ್ಬೋದು, ಹೆಲ್ತ್ ಕೇರ್ ರುಟೀನ್ ಆಗಿರ್ಬೋದು, ಬಿಫೋರ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ, ಬೇಬಿ ಕೇರ್, ಇದೇ ಥರ ಹೆಚ್ಚಿನ ಮಾಹಿತಿಯನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೇ ಇರ್ತೀನಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು.